ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟಿಂದ ನಾವು ನಿಮಗೆ ಇಂಗ್ಸ್ಕೇಪ್ ಟೂಲ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ವಿ ಸೊ ಇವತ್ತಿನ ಟಾಪಿಕ್ಸ್ ಯಾವುದು ಅಂತ ನೋಡೋಣ ಸೊ ಇವತ್ತಿನ ಟಾಪಿಕ್ ಟ್ರೇಸ್ ಬಿಟ್ ಮ್ಯಾಪ್ ಟೂಲ್ ರೆಂಡ್ರಿಂಗ್ ಪಾರ್ಟ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಸೊ ಹಾಗಾದರೆ ಈ ಎರಡು ಕಾನ್ಸೆಪ್ಟ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಟ್ರೇಸ್ ಬಿಟ್ ಮ್ಯಾಪ್ ಟೂಲ್ ಸೊ ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಒಂದು ಮಿಕಿ ಮೌಸ್ ಇಮೇಜ್ನ ನಾನು ಇಂಕ್ಸ್ಕೇಪ್ ಟೂಲ್ಗೆ ಹಾಕ್ಕೊಂಡು ಹೇಗೆಲ್ಲ ಅದರದ್ದು ಎಫೆಕ್ಟ್ಸ್ ಕೊಡ್ಬೋದು ಅಂತ ತೋರಿಸಿದ್ದೆ ಯಾವುದು ಬೆಝಿಯರ್ ಟೂಲ್ನ ಯೂಸ್ ಮಾಡಿಕೊಂಡು ಸೊ ಅದರಲ್ಲಿ ನೀವು ಡಾರ್ಕ್ ಹೇಗೆ ಬ್ರೈಟ್ನೆಸ್ ಚೇಂಜ್ ಮಾಡ್ಕೊಳ್ಳೋದು ಬ್ಲರ್ ಮಾಡಿಕೊಂಡು ಒಂದು ಆಲ್ರೆಡಿ ಇರೋ ಇಮೇಜ್ನ ಹೇಗೆಲ್ಲ ಎಫೆಕ್ಟ್ಸ್ ಕೊಟ್ಕೊಂಡು ಡಿಫ್ರೆಂಟಾಗಿ ಕಾಣಿಸೋ ಥರ ಮಾಡ್ಬೋದು ಅದನ್ನು ನಾವು ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ ಹಾಕೋಬೋದು ಅದೇ ಥರ ಲೋಗೋಸ್ಗೆ ಯೂಸ್ ಮಾಡ್ಕೋಬೋದು ಸೊ ಈ ಥರ ನಾವು ಏನಾದರೂ ಟು ಡಿ ಮಾಡಲ್ ತ್ರೀ ಮಾಡಲ್ ಡಿಸೈನ್ ಮಾಡಬೇಕಾದ್ರು ಕೂಡ ಈ ಥರ ಎಲ್ಲ ಆಪ್ಷನ್ಸ್ನ ನಾವು ಬಳಸ್ಕೋಬೋದು ಅಂತ ಹೇಳಿದ್ದೆ ಸೊ ಇವತ್ತು ನಾವೇನು ಮಾಡೋಣ ಅಂದರೆ ಸೇಮ್ ಅದೇ ಇಮೇಜನ್ನು ನಾನು ತೊಗೊಂಡಿದ್ದೀನಿ ಸೊ ಅದೇ ಮಿಕೆ ಮೌಸ್ ಇಮೇಜನ್ನ ಇಟ್ಕೊಂಡು ಇನ್ನೂ ಹೇಗೆಲ್ಲ ಬಿಟ್ ಮ್ಯಾಪ್ ಅನ್ನೋ ಒಂದು ಟೂಲ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಎಫೆಕ್ಟ್ಸ್ನ ಕೊಟ್ಕೊಂಡು ಡಿಸೈನ್ ಮಾಡ್ಬೋದು ಅಂತ ನೋಡೋಣ ಸ್ಟಾರ್ಟ್ ಮಾಡೋಣ ಸೊ ಆಲ್ರೆಡಿ ನನಗೆ ಇವಾಗ ಮಿಕಿ ಟು ಇಮೇಜ್ ಇದೆ ಸೊ ನಾನು ಇದನ್ನು ಹೇಗೆ ಬೇರೆ ಥರ ಎಲ್ಲ ಎಫೆಕ್ಟ್ ಕೊಟ್ಟು ಡಿಸೈನ್ ಮಾಡ್ಬೋದು ಅಂತ ಬಿಟ್ ಮ್ಯಾಪ್ ಟೂಲ್ಸ್ ಮಾಡ್ಕೊಂಡು ನೋಡೋಣ ಸೊ ಈಗ ಇದನ್ನ ನೀವು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪಾತ್ಗೆ ಹೋಗಿ ಟ್ರೇಸ್ ಬಿಟ್ ಮ್ಯಾಪ್ ಕಾಣಿಸ್ತಾ ಅಲ್ಲ ಆಪ್ಷನ್ ಸೊ ಅದನ್ನು ಶಿಫ್ಟ್ ಆಲ್ಟ್ ಬಿ ಕೂಡ ನಾವು ಶಾರ್ಟ್ಕಟ್ ಇದೆ ಅದನ್ನು ಮಾಡ್ಬೋದು ಇಲ್ಲಾಂದರೆ ಪಾತಿಗೆ ಬಂದು ಟ್ರೇಸ್ ಬಿಟ್ ಮ್ಯಾಪ್ನ ಕೊಟ್ಟರೆ ಸೊ ನಿಮಗೆ ಇಲ್ಲಿ ಒಂದು ಪಾಪ್ ಅಪ್ ವಿಂಡೋ ಬರುತ್ತೆ ಸೊ ಈ ವಿಂಡೋದಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಕಾಣ ಬೇರೆ ಬೇರೆ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ ಮೋಡ್ ಆಪ್ಷನ್ಸ್ ಕ್ರೆಡಿಟ್ಸ್ ಅಂತ ಈ ಆಪ್ಷನ್ಸ್ ಮತ್ತು ಕ್ರೆಡಿಟ್ಸ್ ಟ್ಯಾಬ್ ಏನಿದೆ ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಏನೇನೆಲ್ಲ ಅದು ಎಂಟ್ರೀಸ್ ಆಗಲೇ ಇದೆ ಅದನ್ನು ಹಾಗಂಗೆ ಬಿಟ್ಬಿಡಿ ಮೋಡಲ್ಲಿ ನಾವು ಏನಿದ್ರು ಯೂಸ್ ಮೋಡ್ ಅನ್ನೋ ಒಂದು ಆಪ್ಷನ್ನ ಮಾತ್ರ ನಾವೇನಿದ್ರು ಜಾಸ್ತಿ ಯೂಸ್ ಮಾಡೋದು ಸೊ ಇಲ್ಲಿ ಮೊದಲನೇದು ಯಾವುದೇ ಆಪ್ಷನ್ ಅಂತಂದರೆ ಬ್ರೈಟ್ನೆಸ್ ಕಟ್ ಆಫ್ ಸೊ ನಾವೇನು ಈ ಒಂದು ಇಮೇಜಲ್ಲಿ ಬ್ರೈಟ್ನೆಸ್ ಇದೆ ಅದನ್ನು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಮಾಡ್ಕೋಬೋದು ಸೊ ಈಗ ಇಲ್ಲಿ ಏನೋ ಆಗಲೇ ವ್ಯಾಲ್ಯೂಸ್ ಇದೆ ಅಥವಾ ಶೋಲ್ಡ್ ವ್ಯಾಲ್ಯೂಸ್ ಅದನ್ನು ನೀವು ಅಪ್ಡೇಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಪ್ರಿವ್ಯೂ ಕಾಣಿಸುತ್ತೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಲ್ಲ ಬಂದಿದೆ ಪ್ರಿವ್ಯೂ ಸೊ ಈ ಇದೇ ಥರ ಸೇಮ್ ಒಂದು ಇಮೇಜ್ ನಮಗೆ ಬಂದಿರುತ್ತೆ ಸೊ ನಾನು ಓಕೆ ಅಂತ ಕೊಡ್ತೀನಿ ನೋಡಿ ಸೊ ಒಂದು ಇಮೇಜ್ ಅದೇ ಥರ ಬಂದಿದೆ ಸೊ ಇದು ಜಸ್ಟ್ ನನ್ನ ಕಲರ್ಸ್ ಎಲ್ಲ ಹೋಗಿ ಅದ್ರ ಬ್ರೈಟ್ನೆಸ್ ಮಾತ್ರ ಬಂದಿರೋ ಒಂದು ಇಮೇಜ್ನ ನಾವು ಈಗ ಒಂದು ಡೂಪ್ಲಿಕೇಟ್ ಇಮೇಜ್ ಬಂದಿದೆ ಸೊ ನೆಕ್ಸ್ಟು ನಾನು ಯಾವ ಆಪ್ಷನ್ ಇದೆ ಅಂದರೆ ಎಜ್ ಡಿಟಕ್ಷನ್ ಇದೆ ನಾನು ಎಜ್ ಡಿಟಕ್ಷನ್ ಅಂತ ಕೊಟ್ಟು ಈಗ ಇಲ್ಲಿ ಅಪ್ಡೇಟ್ ಅಂತ ಕೊಡ್ತೀನಿ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಏನಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಸುಮ್ಮನೆ ಅಪ್ಡೇಟ್ ಅಂತ ಕೊಟ್ಟರೆ ನೀವು ನೋಡಿದ್ರೆ ಏನೂ ಆಗಲಿಲ್ಲ ಯಾಕಂದರೆ ಇದು ಯಾವ ಇಮೇಜ್ ಸೆಲೆಕ್ಟ್ ಮಾಡಿದೆ ಅಂತಂದರೆ ನಾನು ಈಗ ಜಸ್ಟ್ ಇನ್ನೊಂದು ಡೂಪ್ಲಿಕೇಟ್ ಇಮೇಜ್ ಮಾಡ್ಕೊಂಡು ಬರೀ ಬ್ರೈಟ್ನೆಸ್ ಇಟ್ಕೊಂಡು ಅದು ಬಂದಿದೆ ಹಾಗಾಗಿ ಅದು ತೋರಿಸ್ತಾ ಇಲ್ಲ ನೀವು ಒರಿಜಿನಲ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಂಗೆ ನಿಮ್ಗೆ ಗೊತ್ತಿದೆ ಕಾರ್ನರ್ಸಲ್ಲೆಲ್ಲ ಅದು ಈ ಥರ ತೋರಿಸುತ್ತೆ ಆರೋಸು ಸೊ ಆಮೇಲೆ ಈಗ ನೋಡಿ ಅಪ್ಡೇಟ್ ಅಂತ ಕೊಟ್ಟರೆ ಈಗ ಬಂದಿದೆ ಅಲ್ವಾ ಎಜ್ ಮಾತ್ರ ಬಂದಿದೆ ಸೊ ಇದನ್ನು ಬೇಕಾದ್ರೆ ನೀವು ಇಲ್ಲಿ ತ್ರಶೋಲ್ಡ್ನ ಕಮ್ಮಿ ಮಾಡ್ಕೋಬೋದು ಅಂದರೆ ಇನ್ನೂ ಆಗಿ ಎಜ್ ಕಾಣಿಸಬೇಕು ಫುಲ್ ಫುಲ್ ಪರ್ಫೆಕ್ಟಾಗಿ ಎಡ್ಜ್ ಬರಬೇಕು ಅಂದರೆ ಇದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ತ್ರೆಶೋಲ್ಡ್ ವ್ಯಾಲ್ಯೂನ ಕಮ್ಮಿ ಮಾಡಿಕೊಂಡು ನೀವು ಓಕೆ ಅಂತ ಕೊಟ್ಟರೆ ಅಪ್ಡೇಟ್ ಕೊಟ್ಟರೆ ನೋಡಿ ಇನ್ನೂ ಡೀಟೇಲಾಗಿ ಬರುತ್ತೆ ನಾನು ಓಕೆ ಅಂತ ಕೊಟ್ಟಿದ್ದೀನಿ ಈಗ ಸೊ ಈಗ ನನಗೆ ಒಂದು ಬರೀ ಔಟ್ಲೈನ್ ಇರೋದು ಅಂತಂದರೆ ಎಡ್ ಜಿರೋ ಅಂತ ಒಂದು ಇಮೇಜು ಬಂದಿದೆ ಸೊ ಇದನ್ನು ನಾನು ನೋಡಿ ಇದ್ರ ಮೇಲ್ಗಡೆ ಹಾಕ್ಬೋದು ಅಂತಂದ್ರೆ ಮುಂದೆ ನಾನು ತುಂಬ ಆಪ್ಷನ್ಸ್ ಇದೆ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟು ಕಲರ್ ಕ್ವಾಂಟೈಸೇಷನ್ ಅಂತ ಇದೆ ಸೊ ಈ ಕಲರ್ ಕಲರ್ನ ನಾವು ಹೇಗೆ ಈ ಆಗಲೇ ಕಲರ್ಸ್ ಇದೆ ಕಲರ್ ಇದೆ ಸೊ ಮೊದಲು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಒರಿಜಿನಲ್ ಇಮೇಜು ಸೊ ಕಲರ್ ಕ್ವಾಂಟೈಸೇಷನ್ ಅಂತ ಕೊಟ್ಟು ಏಯ್ಟ್ ಕಲರ್ಸ್ ಅಂತ ಕಾಣಿಸ್ತದೆ ನಿಮಗೆ ಇದು ಏಯ್ಟ್ ಬೇಡ ಅಂದರೆ ನೀವು ಕಮ್ಮಿನೂ ಮಾಡ್ಕೋಬೋದು ಫೈವ್ ಕಲರ್ಸ್ ಟೂ ಕಲರ್ಸ್ ಆ ಥರ ಈಗ ನಾನು ಅಪ್ಡೇಟ್ ಅಂತ ಕೊಡ್ತೀನಿ ನೋಡಿ ಸೊ ಎರಡು ಕಲರಲ್ಲಿ ಅಂದರೆ ಕಮ್ಮಿ ತೋರಿಸ್ತಾ ಇದೆ ಸೊ ಓಕೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ತು ಇನ್ನೊಂದು ಎರಡು ಕಲರ್ ಬೇಕು ಅಂದರೆ ಫೋರ್ ಕಲರ್ಸ್ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ಸಿಕ್ಸ್ ಕಲರ್ಸ್ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಡ್ತೀನಿ ನೋಡಿ ಸೊ ಈ ಥರ ಬಂದಿದೆ ಸೊ ಓಕೆ ಅಂತ ಕೊಡ್ತೀನಿ ನಾನು ಓಕೆ ಅಂತ ಕೊಟ್ಟಿದ ತಕ್ಷಣ ಓಕೆ ಇದನ್ನು ನನಗೆ ಸದ್ಯಕ್ಕೆ ಕ್ಲೋಸ್ ಮಾಡ್ಕೊತೀನಿ ಸೊ ನೋಡಿ ಇಷ್ಟು ಬಂದಿದೆ ಎರಡು ಅಥವಾ ಮೂರು ನಾಲ್ಕು ಕಲರ್ ಇಟ್ಕೊಂಡು ಈ ಥರ ಅದು ಕಲರ್ ಕಾಂಬಿನೇಷನ್ಸ್ ಕೊಟ್ಟಾಗ ಈ ಥರ ಬಂದಿದೆ ಸೊ ನಾನು ಬೇಕಾದ್ರೆ ಅದನ್ನು ತೊಗೊಂಡು ಬಂದು ಈ ಔಟ್ಲೈನ್ ಇತ್ತಲ್ಲ ಆವಾಗಲೇ ತೊಗೊಂಡಿರೋ ಎಡ್ಜ್ ಮಾತ್ರ ಅದ್ರ ಮೇಲೆ ಹಿಂಗೆ ಕೂರಿಸ್ಬೋದು ಕೂರಿಸ್ಬಿಟ್ಟು ನಿಮಗೆ ಅದನ್ನು ಗ್ರೂಪ್ ಮಾಡ್ಕೊಳ್ಳೋದು ಗೊತ್ತೇ ಇದೆ ರೈಟ್ಲಿಕ್ ಗ್ರೂಪ್ ಸೊ ಗ್ರೂಪ್ ಆಗಿದೆ ನೋಡಿ ಅದು ಸೊ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡೂ ಶಿಫ್ಟ್ ಇಟ್ಕೊಂಡು ಈಗ ಎರಡೂ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡಿದೆ ನೋಡಿ ಈ ಥರ ಇದೇ ಒಂದು ಸೆಪ್ರೇಟಾಗಿ ಔಟ್ಲೈನು ಇದೆ ಅದ್ರ ಜೊತೆಗೆ ಒಳಗಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಮಾತ್ರ ಕಲರ್ಸ್ ಇದೆ ಸೊ ಈ ಥರನೇ ಅವ್ನು ಡಿಫ್ರೆಂಟ್ ಡಿಸೈನ್ ಮಾಡ್ಕೋಬೋದು ಈ ಮಿಕ್ಕಿ ಮಸ್ಕು ಈ ಮಿಕ್ಕಿ ಮಸ್ಕು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅದೇ ಥರ ಮತ್ತೆ ನಾನು ಒರಿಜಿನಲ್ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಪಾತ್ ಟ್ರೇಸ್ ಬಿಟ್ ಮ್ಯಾಪ್ಗೆ ಹೋಗ್ತೀನಿ ಇನ್ನೂ ಇನ್ವರ್ಟ್ ಇಮೇಜ್ ಅಂತ ಇದೆ ಅದೇ ಥರ ಇಲ್ಲಿ ಕಲರ್ಸ್ ಇದೆ ನೋಡಿ ಕಲರ್ಸ್ಗೆ ಹೋಗ್ತೀನಿ ಈಗ ಕಲರ್ಸಲ್ಲಿ ಮತ್ತೆ ಇಲ್ಲಿ ಏಯ್ಟ್ ಕಲರ್ಸ್ ಕೆಳಗಡೆ ಸ್ಕ್ಯಾನ್ಸ್ ಅಂತ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಏಟ್ ಕಲರ್ಸ್ ಇದೆ ಅದನ್ನು ನಾನು ಸಿಕ್ಸ್ ಅಂತ ಕೊಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ನೋಡಿ ಈ ಥರ ಒಂದು ಆಪ್ಷನ್ ಬರುತ್ತೆ ಐ ಮೀನ್ ಪ್ರಿವ್ಯೂ ತೋರಿಸ್ತಾ ಇದೆ ಅಲ್ವಾ ಸೊ ಈಗ ಫೋರ್ ಅಂತ ಕೊಟ್ಟು ಅಪ್ಡೇಟ್ ಅಂತ ಕೊಡ್ತೀನಿ ಸೊ ಬರೀ ಫೋರ್ ಕಲರ್ಸಲ್ಲಿ ಮಾತ್ರ ಅದು ತೋರಿಸ್ತಾ ಇದೆ ಅದಾದಮೇಲೆ ಇಲ್ಲಿ ಗ್ರೇಸ್ ಅಂತ ಇದೆ ಬರೀ ಗ್ರೇ ಕಾಂಬಿನೇಷನಲ್ಲಿ ಮಾತ್ರ ಬೇಕು ಅಂದಾಗ ನೋಡಿ ಈ ಥರ ಬರುತ್ತೆ ಅಪ್ಡೇಟ್ ಅಂತ ಕೊಟ್ಟರೆ ಬರೀ ಗ್ರೇ ಬಂದಿದೆ ಸೊ ಇದನ್ನು ನಾನು ಓಕೆ ಅಂತ ಕೊಟ್ಟರೆ ಅಲ್ಲಿ ಬರೀ ಗ್ರೇದ್ ಮಾತ್ರ ಬಂದಿರುತ್ತೆ ಸೊ ನೀವು ಅದನ್ನ ಬೇಕಾದ್ರೆ ಇದ್ರ ಮೇಲ್ಗಡೆ ಹಿಂಗೆ ತೊಗೊಂಬಂದು ಕೂರಿಸ್ಬೋದು ಸೊ ನೋಡಿ ಇದೇ ಒಂದು ಡಿಫ್ರೆಂಟ್ ಆಗಿರೋ ಮಿಕಿ ಮೌಸ್ದು ಎಫೆಕ್ಟ್ಸ್ ಜೊತೆಗೆ ಡಿಸೈನ್ ಕೂಡ ಆಗಿದೆ ಸೊ ಈ ಥರ ನಾವು ಈ ಬಿಟ್ ಮ್ಯಾಪ್ ಅನ್ನೋ ಒಂದು ಟೂಲ್ನ ಯೂಸ್ ಮಾಡಿಕೊಂಡು ನಾವು ಇಮೇಜ್ನ ಟ್ರೇಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡು ಹೇಗೆಲ್ಲ ಟ್ರೇಸ್ ಮಾಡ್ಕೋಬೋದು ಅಂತ ನೋಡಿದ್ದೀರಾ ಸೊ ಇದು ಈ ಆಪ್ಷನ್ ನಾವು ಮುಂದೆ ತುಂಬ ಬಳಸ್ ಿವಿ ಟಿ ಶರ್ಟ್ ಡಿಸೈನಿಂಗಲ್ಲಿ ಅದೇ ಥರ ಲೋಗೋ ಡಿಸೈನಿಂಗಲ್ಲಿ ಅಥವಾ ಬರ್ಡೇ ಕಾರ್ಡ್ಸ್ ನೀವೇನಾದ್ರೂ ಬರ್ಡೇ ಕಾರ್ಡ್ಸ್ ಮಕ್ಕಳದೆಲ್ಲ ಮಾಡಬೇಕಾದ್ರೆ ಈ ಥರ ಮಿಕ್ಕಿ ಮೌಸ್ ಸೊ ಆಮೇಲೆ ಕೇಕ್ ಮೇಲೆಲ್ಲ ನಿಮಗೆ ಪ್ರಿಂಟ್ ಮಾಡಿ ಕೊಡ್ತಾರೆ ಸೊ ಅದಕ್ಕೆಲ್ಲ ನೀವು ಈ ಥರ ಒಂದು ಬಿಟ್ ಮ್ಯಾಪ್ ಟೂಲ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಗ್ರೀಟಿಂಗ್ ಕಾರ್ಡ್ಸ್ ಬರ್ಡೇ ಕಾರ್ಡ್ಸ್ ಸೊ ಈ ಥರ ಈ ಥರ ಎಲ್ಲ ವಿಷಯಕ್ಕೆ ನಾವು ಈ ಒಂದು ಬಿಟ್ ಮ್ಯಾಪ್ ಟೂಲ್ನ ಯೂಸ್ ಮಾಡಿಕೊಂಡು ಇಂಗ್ಸ್ಕೇಪ್ ಅನ್ನೋ ಒಂದು ಟೂಲ್ ಮುಖಾಂತರ ಮಾಡ್ಕೋಬೋದು ಸೊ ಈಗ ಗೊತ್ತಾಗಿದೆ ಅಲ್ವಾ ನಿಮಗೆ ಟ್ರೇಸ್ ಬಿಟ್ ಅಲ್ಲಿ ನಾನು ನಿಮಗೆ ಪಾತ್ಗೆ ಹೋಗಿ ಟ್ರೇಸ್ ಬಿಟ್ ಮ್ಯಾಪಲ್ಲಿ ಒರಿಜಿನಲ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಥರ ಎಲ್ಲ ಡಿಫ್ರೆಂಟ್ ಆಪ್ಷನ್ಸ್ ತೋರಿಸಿದ್ದೀನಿ ಆದರೆ ಹೇಗೆಲ್ಲ ಇಮೇಜಸ್ ಬರುತ್ತೆ ಅದನ್ನ ನಾವು ಹೇಗೆ ಕಾಂಬಿನೇಷನ್ಸ್ ಮಾಡಿಕೊಂಡು ಗ್ರೂಪ್ ಮಾಡ್ಕೋಬೋದು ಸೊ ಇದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದು ನಮ್ಮ ಫಸ್ಟ್ ಟಾಪಿಕ್ ಆಗಿತ್ತು ಟ್ರೇಸ್ ಬಿಟ್ ಮ್ಯಾಪ್ ಟೂಲ್ ಓಕೆ ಸೊ ಈಗ ನಮ್ಮ ಸೆಕೆಂಡ್ ಕಾನ್ಸೆಪ್ಟಿಗೆ ಹೋಗೋಣ ಅದು ಯಾವುದು ಅಂದರೆ ಸೊ ಇದೇನು ರೆಂಡ್ರಿಂಗ್ ಪಾರ್ಟ್ಸ್ ಅಂಡ್ ಆಬ್ಜೆಕ್ಟ್ ಸೊ ಇದೇನಂತ ನೋಡೋಣ ಮೊದಲು ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸೊ ಈಗ ಡಿಲೀಟ್ ಆಗಿದೆ ಈ ನೆಕ್ಸ್ಟ್ ರೆಂಡ್ರಿಂಗ್ ಪಾರ್ಟ್ಸ್ ಆ್ಯಂಡ್ ಆಬ್ಜೆಕ್ಟ್ ಅಂದರೆ ನಿಮಗೆ ಮುಂಚೆನೇ ನಮ್ಮ ಕಳೆದ ವಿಡಿಯೋದಲ್ಲೆಲ್ಲ ನಾವು ತೋರಿಸಿದ್ದೀವಿ ಹೇಗೆ ಶೇಪ್ಸ್ ಹಾಕ್ಕೊಳ್ಳೋದು ಅಂತಂದರೆ ಆಬ್ಜೆಕ್ಟ್ಸ್ ಸರ್ಕಲ್ ಆಗಿರ್ಬೋದು ಸ್ಕ್ವೇರ್ ರೆಕ್ಟ್ಯಾಂಗಲ್ ಅದೇ ಥರ ಕ್ಯೂಬ್ ಸ್ಪೈರಲ್ ಟ್ರ ಸ್ಟಾರ್ ಸೊ ಈ ಥರ ಎಲ್ಲ ನಾನು ನಿಮಗೆ ಆಬ್ಜೆಕ್ಟ್ಸ್ ಹಾಕೋದು ತೋರಿಸಿದ್ದೆ ಸೊ ಈಗ ಈ ಇಂಗ್ಸ್ಕೇಪ್ ಟೂಲಲ್ಲೇ ತುಂಬ ಆಬ್ಜೆಕ್ಟ್ಸ್ ಇದೆ ತುಂಬ ಆಬ್ಜೆಕ್ಟ್ಸ್ ಮತ್ತು ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ತುಂಬ ಇದೆ ನಾವು ಇದಲ್ಲೇ ಇನ್ಬಿಲ್ಟ್ ಆಗಿ ಅಂತಂದರೆ ಆ ಟೂಲಲ್ಲೇ ಮುಂಚೆನೇ ಇರುತ್ತೆ ಸೊ ಅದನ್ನು ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಸೊ ಇಲ್ಲಿ ನಿಮಗೆ ಎಕ್ಸ್ಟೆನ್ಷನ್ಸ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ ಎಕ್ಸ್ಟೆನ್ಷನ್ ಅನ್ನೋ ಒಂದು ಟ್ಯಾಬ್ ಸೊ ಇಲ್ಲಿ ಕ್ಲಿಕ್ ಮಾಡಿ ರೆಂಡರ್ ಅಂತ ಕಾಣಿಸ್ತಾ ಇದೆ ಸೊ ಈ ರೆಂಡರಲ್ಲಿ ಸೊ ಇದೆ ನಿಮಗೆ ಆಪ್ಷನ್ನು ಸೊ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಕೂತ್ಕೊಂಡು ಒಂದೊಂದೇ ಒಂದೊಂದು ಏನು ಅಂತ ನಾನು ಒಂದು ಮೂರು ನಾಲ್ಕು ತೋರಿಸ್ಕೊಡ್ತೀನಿ ನಿಮಗೆ ಅದೇನು ಅಂತ ಸೊ ತ್ರೀ ಡಿ ಇಮೇಜಸ್ ಹೋಗ್ತೀನಿ ಸೊ ಇಲ್ಲಿ ಕೂಡ ವ್ಯೂ ಸ್ಟೈಲ್ ತುಂಬ ಬೇರೆ ಬೇರೆ ಏನೇನೋ ಟ್ಯಾಪ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ ಸೊ ನೀವು ನೀವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸೊ ಇಲ್ಲಿ ನಾನು ಇಲ್ಲಿ ಅಲ್ಲಿ ನಾನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಸೆಲೆಕ್ಟ್ ಮಾಡಿಕೊಂಡು ಈಗ ಓಕೆ ಅಂತ ಕೊಟ್ಟೆ ಸೊ ಓಕೆ ಅಂತ ಕೊಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ ನೋಡಿದ್ರೆ ಸೊ ಈಗ ಒಂದು ನಮಗೆ ಸರ್ಕಲ್ ಹಾಕ್ತಾ ಇದ್ವಿ ಅದೇ ಥರ ಬೇರೆ ಬೇರೆ ಸ್ಕ್ವೇರ್ಸ್ ಕಾಮ್ ಟ್ರಯಾಂಗಲ್ ಎಲ್ಲ ಮಾಡ್ತಾ ಇದ್ವಿ ಸೊ ಇದರಲ್ಲಿ ಸೊ ಇದು ನಿಮಗೆ ಆಲ್ರೆಡಿ ನಮ್ಮ ಎಂಗ್ಸ್ಕೇಪಲ್ಲಿ ಇರೋ ಒಂದು ಶೇಪ್ ಶೇಪ್ ಅಥವಾ ಆಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಇದನ್ನು ನೀವೇನಾದರೂ ಇನ್ನೂ ನೀವೇ ಬೇರೆ ಈ ಡಿಸೈನ್ಗೆ ಮತ್ತೆ ಬೇರೆ ಡಿಸೈನ್ ಮಾಡ್ತೀರಾ ಅಂತಂದರೆ ಸೊ ನೀವು ಇದನ್ನು ಬರೀ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸಪ್ರೇಟಾಗಿ ನೀವು ಇದನ್ನೇ ಡಿಸೈನ್ ಮಾಡ್ಕೋಬೋದು ಇದು ಸಪ್ರೇಟಾಗಿ ಸಪ್ರೇಟಾಗಿ ಆಚೆ ತೊಗೊಂಡು ಸಪ್ರೇಟ್ ಸಪ್ರೇಟಾಗಿ ಕಾಣಿಸ್ತದೆ ಅಲ್ವಾ ಒಂದೇ ಒಂದೇ ಒಂದೊಂದೇ ಸಪ್ರೇಟಾಗಿ ತೊಗೊಂಡು ಅದನ್ನು ರೀಸೈಸ್ ಮಾಡ್ಕೋಬೋದು ಇಲ್ಲ ಇದರಲ್ಲೇ ನೀವು ಡಬಲ್ ಕ್ಲಿಕ್ ಮಾಡಿ ನಿಮಗೆ ಗೊತ್ತೇ ಇದೆ ಹೇಗೆಲ್ಲ ಅದನ್ನು ರೀಸೈಜ್ ಮಾಡೋದು ಎಡ್ಜಸ್ ಎಲ್ಲ ಶಾರ್ಪ್ ಬೇಕು ಅಥವಾ ಸ್ಮೂತ್ ಸ್ಮೂತಾಗಿರಬೇಕು ಅಂದರೆ ಹೇಗೆ ಮಾಡೋದು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಈ ಥರ ಮಾಡ್ಕೋಬೋದು ಇಲ್ಲ ಕಲರ್ಸ್ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಸೊ ಈ ಥರ ಆಗಲೇ ಇರೋ ಒಂದು ನಮ್ಮ ಇಂಗ್ಸ್ಕೇಪ್ ಟೂಲಲ್ಲಿ ಇರುವಂಥ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೂ ಕೂಡ ನೀವು ಎಫೆಕ್ಟ್ಸ್ ಮತ್ತು ಡಿಸೈನ್ನ ಮಾಡ್ಕೋಬೋದು ಸೊ ಇದು ಒಂದು ಡಿಸೈನ್ ಆಬ್ಜೆಕ್ಟ್ ಆಗಿತ್ತು ಅದೇ ಥರ ಇನ್ನೂ ತುಂಬ ಇದೆ ನೋಡೋಣ ಒಂದೊಂದು ಏನೇನಂತ ಸೊ ಇದು ತ್ರೀ ಡಿಯಲ್ಲೇ ತುಂಬ ಆಪ್ಷನ್ಸ್ ಇದೆ ಅದಾದಮೇಲೆ ಆಲ್ಫಾಬೆಟ್ಸ್ ಹೋಗೋಣ ಈಗ ಸೊ ಅಲ್ಲಿ ನಾನು ಐ ಎಲ್ ಪಿ ಅಂತ ಬರ್ಕೊಂಡಿದ್ದೀನಿ ಸೊ ಅದಾದ್ಮೇಲೆ ನೀವು ಇಲ್ಲಿ ಲೈವ್ ಪ್ರಿವ್ಯೂ ಅಂತ ಟಿಕ್ ಮಾಡ್ಕೊಂಡಿರಿ ಇಲ್ಲಿ ಸೊ ಆವಾಗ ನಿಮಗೆ ಕಾಣಿಸ್ತಿರುತ್ತೆ ಪ್ರಿವ್ಯೂ ತೋರಿಸುತ್ತೆ ಹೆಂಗೆ ಹೆಂಗೆ ಬರುತ್ತೆ ಅಂತ ಇಲ್ಲಿ ನಿಮಗೆ ಇದೆ ಸ್ಕೇಲಲ್ಲಿ ಡೋ ಡೌನ್ ಆ್ಯಾರೋ ಮತ್ತು ಅಪ್ ಆ್ಯಾರೋ ಇದೆ ಸೊ ಇದನ್ನ ನೀವು ಕ್ಲಿಕ್ ಮಾಡ್ತಾ ಬಂದರೆ ಅದು ಚೇಂಜ್ ಆಗ್ತಾ ಬರುತ್ತೆ ಅದರದು ಡಿಸೈನು ಸೊ ಅದನ್ನು ನೀವು ಬೇಕಾದ್ರೆ ಯಾವ್ದು ಬೇಕು ಅಂತ ಹೇಳಿ ಅಪ್ಲೈ ಅಂತ ಕೊಟ್ರೆ ಅಪ್ಲೈ ಅಂತ ಕೊಟ್ಟು ಕ್ಲೋಸ್ ಮಾಡಿ ಸೊ ದಟ್ ಅದು ಬಂದಿದೆ ಓಕೆನಾ ಸೊ ಇದಕ್ಕೆ ಬೇಕಾದ್ರೆ ನೀವು ಕಲರ್ಸ್ ಹಾಕ್ಕೋಬೋದು ಅದನ್ನು ರೀಸೈಸ್ ಮಾಡ್ಕೋಬೋದು ಸೊ ಅದೆಲ್ಲ ನಿಮಗೆ ಗೊತ್ತಿದೆ ಆಪ್ಷನ್ ಹೇಗೆ ಮಾಡೋದು ಅಂತ ಸೊ ಇದನ್ನು ಬೇಕಾದರೆ ಈ ಇಮೇಜ್ ಮೇಲೆ ಬಂದು ಹಾಕ್ಕೊಬೋದು ಕೆ ಮುಂಚೆನೇ ಯಾವುದೋ ನೀವು ಆಗಲೇ ನಾವು ಮಾಡಿದ್ವಲ್ಲ ಒಂದು ಸೊ ಅದಕ್ಕೆ ಮೇಲೆ ಇದನ್ನು ಕೂರಿಸ್ಕೋಬೋದು ಅದನ್ನು ಗ್ರೂಪ್ ಮಾಡ್ಬೋದು ಅದಕ್ಕೆ ಕಲರ್ಸ್ ಎಫೆಕ್ಟ್ಸ್ ಕೊಡ್ಬೋದು ಸೊ ಇದೆಲ್ಲ ನಿಮಗೆ ಗೊತ್ತಿದೆ ಹೇಗೆ ಮಾಡೋದು ಅಂತ ಸೊ ಈ ಥರ ಕೂಡ ನೀವು ಮಾಡಿಕೊಂಡು ಡಿಫ್ರೆಂಟ್ ಡಿಸೈನ್ಸ್ನ ಮಾಡ್ಕೋಬೋದು ಇನ್ನೇ ಯಾವುದೋ ಆಪ್ಷನ್ಸ್ ಇದೆ ಅಂತ ನೋಡೋಣ ಈ ರೆಂಡರಲ್ಲಿ ಎಕ್ಸ್ಟೆನ್ಷನ್ಗೆ ಹೋಗಿ ರೆಂಡರ್ಗೆ ಹೋಗಿ ಸೊ ಇನ್ನೇನೇನಿದೆ ಅಂತ ನೋಡೋಣ ಕ್ಯಾಲೆಂಡರ್ ಇದೆ ಸೊ ಕ್ಯಾಲೆಂಡರ್ ನಾನು ಇಲ್ಲಿ ಯಾವ ಇಯರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಟ್ವೆಂಟಿ ಟ್ವೆಂಟಿ ಕೊಡ್ತೀನಿ ಇಲ್ಲಿ ಸೊ ಅಪ್ಲೈ ಅಂತ ಕೊಡ್ತೀನಿ ಸೊ ಅಪ್ಲೈ ಆಗಿ ಅದು ಬಂದಿದೆ ನೋಡಿ ಸೊ ಇದಿಷ್ಟು ನಾನು ನೀವು ಸಪ್ರೇ ಒಂದು ಸೊ ಕ್ಯಾಲೆಂಡರ್ ಬಂದಿದೆ ನಿಮಗೆ ಇಲ್ಲಿ ಸೊ ಇದನ್ನು ನೀವು ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಅಥವಾ ಬರೀ ನಂಗೆ ಸಪ್ರೇಟಾಗಿ ಜಾನ್ವರಿ ಮಂತ್ನೇ ತಗೋಬೇಕು ಅಂದರೆ ಸೊ ನೀವು ಅದನ್ನು ಮಾತ್ರ ಈ ಕಡೆ ತೊಗೊಬೋದು ಅನ್ಗ್ರೂಪ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿಕೊಂಡೆ ಸೊ ಅನ್ಗ್ರೂಪ್ ಮಾಡಿಕೊಂಡ್ರೆ ನೋಡಿ ಈಗ ಬರೀ ಜಾನ್ವರಿನೇ ಒಂದು ಸಪ್ರೇಟಾಗಿ ಅದನ್ನು ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಅದರಲ್ಲಿ ಬೇರೆ ಬೇರೆ ಮಂತನ್ನ ಮಾಡ್ಕೊಬೋದು ಅದೇ ಥರ ಟೆಕ್ಸ್ಟ್ನ ಮಾಡ್ಕೋಬೋದು ಸೊ ಈ ಥರ ಎಲ್ಲ ನೀವು ಒಂದು ಕ್ಯಾಲೆಂಡರ್ ಏನಾದರೂ ಡಿಸೈನ್ ಮಾಡ್ತಿರ್ತೀರಾ ಅಂತಂದರೆ ಕ್ಯಾಲೆಂಡರ್ ಪ್ರಿಂಟ್ ಮಾಡ್ಕೋಬೇಕು ಅಂದಾಗ ನಿಮಗೆ ಸಪ್ರೇಟಾಗಿ ನಿಮ್ಮದೇ ಓನ್ ಕಸ್ಟಮೈಸ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಕ್ಯಾಲೆಂಡರ್ ಡಿಸೈನ್ ಮಾಡ್ಕೋಬೋದು ಇದರಲ್ಲಿ ಮತ್ತು ಇನ್ನೇನಿದೆ ಆಪ್ಷನ್ಸ್ ನೋಡೋಣ ಕ್ಯಾಲೆಂಡರ್ ಆಯಿತು ಅದೇ ಥರ ಗ್ರಿಟ್ಸ್ ಇದೆ ಆಮೇಲೆ ಲೇಔಟ್ಸ್ ಇದೆ ಸೊ ತುಂಬ ಆಪ್ಷನ್ಸ್ ಇದೆ ನೀವೇ ಒಂದೊಂದೇ ಕ್ಲಿಕ್ ಮಾಡಿ ನೋಡಿ ಏನೇನೆಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ ಅಂತ ಯಾವುದೋ ಟ್ರೀ ರ್ಯಾಂಡಮ್ ಟ್ರೀ ಇದೆ ಸೊ ಅದನ್ನು ನನ್ನ ರ್ಯಾಂಡಮ್ ಟ್ರೀ ಅಂತ ಹೇಳಿ ಮೊದಲು ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಬಿಕಾಸ್ ಒಂದ್ರ ಮೇಲೆ ಒಂದು ಆಗ್ತಾ ಇದೆ ಸೊ ಡಿಲೀಟ್ ಮಾಡಿಕೊಂಡು ಈಗ ಟ್ರೀ ಇತ್ತಲ್ವಾ ಸೊ ಟ್ರೀ ರ್ಯಾಂಡಮ್ ಟ್ರೀ ಅಂತ ಕೊಟ್ಟು ನಾನು ಇಲ್ಲಿ ಲೈಫ್ ಪ್ರಿವ್ಯೂ ತೊಗೊತೀನಿ ಸೊ ದಟ್ ನಮಗೆ ನನಗೆ ಕಾಣಿಸುತ್ತೆ ನಾನು ಏನಾದರೂ ಏನಾದ್ರು ಚೇಂಜ್ ಮಾಡಿದ್ರೆ ಅದು ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ಅಪ್ಲೈ ಅಂತ ಕೊಟ್ಟೆ ಬಂದಿದೆ ಅದು ಸೊ ಇದನ್ನು ಕ್ಲೋಸ್ ಮಾಡಿಕೊಂಡೆ ನೋಡಿ ಈಗ ಒಂದು ಟ್ರೀ ಬಂದಿದೆ ಸೊ ಬೇಕಾದ್ರೆ ಈ ಟ್ರೀಗೆನೇ ನೀವು ನಿಮ್ಮಿಷ್ಟ ಬಂದಿದ್ದ ಡಿಸೈನ್ಸ್ನ ಮಾಡ್ಕೊಬೋದು ಸೊ ಇಲ್ಲಿ ಏನೋ ನಾನು ಸರ್ಕಲ್ ತೊಗೊಂಡು ಇಲ್ಲಿ ಸರ್ಕಲ್ ಮಾಡ್ಕೊತೀನಿ ಸೊ ಇದಕ್ಕೆ ಕಲರ್ಸ್ ಚೇಂಜ್ ಮಾಡಬೇಕಾ ಚೇಂಜ್ ಮಾಡ್ಕೊತೀನಿ ಗ್ರೀನ್ ಇರುತ್ತೆ ಸೊ ಇದು ಗ್ರೀನ್ ಮಾಡಿಕೊಂಡೆ ಸೊ ಈ ಥರ ನೀವೇ ನೋಡಿ ಹೇಗೆ ಡಿಫ್ರೆಂಟಾಗಿ ಡಿಸೈನ್ ಮಾಡ್ಕೋಬೋದು ಇದನ್ನ ನೀವೇನಾದರೂ ಬಿಸ್ನೆಸ್ ಕಾರ್ಡಿಗೆ ಏನಾದರೂ ಮಾಡ್ಕೋಬೇಕಾ ಅಥವಾ ಏನಾದರೂ ಗ್ರೀಟಿಂಗ್ ಕಾರ್ಡ್ಸ್ ಮೇಲೆ ಏನಾದರೂ ನೀವು ಮಾಡ್ಕೋಬೇಕು ಅಂದಾಗ ಈ ಥರ ಎಲ್ಲ ನೀವು ಯೂಸ್ ಮಾಡ್ಕೋಬೋದು ಆಪ್ಷನ್ಸ್ನ ಸೊ ಇದು ಆಗಲೇ ಎಕ್ಸ್ಟೆನ್ಷನ್ಸಲ್ಲಿ ರೆಂಡರ್ಸಲ್ಲಿ ಇರೋ ಆಪ್ಷನ್ಸ್ನ ನಾನು ತೋರಿಸಿದೆ ತುಂಬ ಆಪ್ಷನ್ಸ್ ಇದೆ ನೀವು ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡಿಕೊಂಡು ಏನದು ಏನು ಬರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ನಾನು ಏನೇನೆಲ್ಲ ಡಿಫ್ರೆಂಟಾಗಿ ಎಫೆಕ್ಟ್ಸ್ ಕೊಡ್ಬೋದು ಡಿಸೈನ್ ಮಾಡ್ಬೋದು ಅನ್ನೋದನ್ನು ನೀವೇ ತಿಳ್ಕೊಬೋದು ಸೊ ಇದು ಹೇಳ್ದಂಗೆ ಈ ಇವತ್ತು ಹೇಳ್ಕೊಟ್ಟಿದ್ದ ಎರಡು ಕಾನ್ಸೆಪ್ಟ್ಸು ತುಂಬ ಆಗಿದೆ ಜೊತೆಗೆ ತುಂಬಾ ನಾವು ಮುಂದೆ ಬಳಸೋ ಅಂಥ ಆಪ್ಷನ್ಸ್ ಇದೆಲ್ಲಾನು ಅದೆಲ್ಲ ಏನೇನಿಗೆ ಬಳಸ್ತಾರೆ ಅಂತ ಸಹ ನಾನು ನಿಮ್ಗೆ ಹೇಳಿದ್ದೀನಿ ಸೊ ಈ ಎರಡೂ ಆಪ್ಷನ್ಸ್ನ ನೀವು ನೀವು ನೀವೇ ಟ್ರೈ ಮಾಡಿ ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಏನೇನೆಲ್ಲ ಎಫೆಕ್ಟ್ಸ್ ಬರುತ್ತೆ ಏನೇನೆಲ್ಲ ಡಿಸೈನ್ಸ್ ನಾವೇ ಮಾಡ್ಕೊಬೋದು ಕ್ರಿಯೇಟಿವ್ ಆಗಿ ಓನ್ ಆಗಿ ಅಂತ ಟ್ರೈ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋ ತನಕ ಇವತ್ತು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ನೆಲ್ಲ ಟ್ರೈ ಮಾಡಿ ಧನ್ಯವಾದಗಳು